ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳಿಗೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮೂಲಕ ಬಂದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ರಥಸಪ್ತಮಿಯ ಮಹತ್ವ ಏನು ಹೇಗೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಎಂಡ್ವರೆಗೂ ನೋಡಿ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯನ ಜನ್ಮದಿನ ಅಲ್ಲದೆ ಸಪ್ತಮಿ ತಿಥಿಯ ಅಧಿದೇವತೆಯು ಕೂಡ ಸೂರ್ಯನೇ ಆಗಿರೋದರಿಂದ ನಾವು ಸೂರ್ಯ ಆರಾಧನೆಯನ್ನ ರಥಸಪ್ತಮಿಯ ದಿನ ಅಂತ ಹೇಳಿ ಕೂಡ ಆಚರಿಸಲಾಗ್ತದೆ ಹಾಗೆ ರಥಸಪ್ತಮಿಯ ದಿವಸ ರೋಗ ನಿವಾರಣೆಯನ್ನು ದೇಹ ದಾರ್ಢ್ಯ ಹಾಗೂ ಆರೋಗ್ಯವನ್ನು ಕೂಡ ನೀವು ಬಯಸ್ತಾ ಇದ್ರೆ ಸೂರ್ಯನ ಆರಾಧನೆಯನ್ನ ನೀವು ಮಾಡಬೇಕು ಇನ್ನು ರೋಗಾಣುವನ್ನು ನಾಶಪಡಿಸುವಂತಹ ಶಕ್ತಿ ಕೂಡ ಸೂರ್ಯನ ಕಿರಣದಲ್ಲಿದೆ ಹಾಗಾಗಿ ನೀವು ಬೆಳಗ್ಗೆ ಹಾಗೆ ಸಂಜೆಯ ಹೊತ್ತಿಗೆ ಸೂರ್ಯನ ಕಿರಣಗಳಿಂದ ನೀವು ಆರೋಗ್ಯವನ್ನು ಕೂಡ ಪಡ್ಕೊಳ್ಬೋದು ಹಾಗಾಗಿ ನೀವು ಸಂಜೆ ಅಥವಾ ಬೆಳಗಿನ ಹೊತ್ತಿಗೆ ನಿಮ್ಮ ಮೈಯನ್ನು ಕೂಡ ಸೂರ್ಯನ ಕಿರಣಗಳಿಗೆ ಒಡ್ಡುವುದು ಒಳ್ಳೆಯದು ಇನ್ನು ರೋಗದಿಂದ ನರಳುವರು ಕೂಡ ರಥಸಪ್ತಮಿ ದಿನ ಸೂರ್ಯಾರಾಧನೆಯನ್ನು ಮಾಡಿದರೆ ಅವರ ಕಾಯಿಲೆಗಳು ಕೂಡ ಬೇಗನೆ ಗುಣಮುಖವಾಗ್ತವೆ ಇನ್ನು ರಥಸಪ್ತಮಿಯ ದಿನ ನೂರ ಎಂಟು ನಮಸ್ಕಾರ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಬೇಕು ಯಾಕಂದರೆ ಯೋ ಯೋಗಾಸನಗಳಲ್ಲಿ ಮೊದಲನೆಯದಾಗಿ ಪ್ರಾಶಸ್ತ್ಯವನ್ನು ಕೊಡುವುದು ಸೂರ್ಯ ನಮಸ್ಕಾರಕ್ಕಿದೆ ಹಾಗಾಗಿ ಈ ಅಭ್ಯಾಸವು ಮನಸ್ಸು ದೇಹ ಹಾಗೆ ಉಸಿರಾಟದ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗುತ್ತೆ ಇನ್ನು ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆಗಳ ಕೂಡ ಸೂರ್ಯನಿಂದ ನಡೀತಾ ಇದೆ ಸೂರ್ಯನಿಲ್ಲದೆ ಜೀವನ ಅಸ್ತಿತ್ವ ಇರಲು ಕೂಡ ಸಾಧ್ಯ ಇಲ್ಲ ಹೀಗಾಗಿ ರಥಸಪ್ತಮಿಯಂದು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಕೂಡ ನೀವು ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ರಥಸಪ್ತಮಿಯ ಬಗ್ಗೆ ಪೌರಾಣಿಕ ಹಿನ್ನೆಲೆ ಏನ್ ಹೇಳ್ತಿದೆ ಅಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದಂತಹ ಕಥೆ ಇದೆ ಯಶೋವರ್ಮನ್ ಎಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗ ಅಂದ್ರೆ ರೋಗಶನಾಗಿದೆ ಈ ಬಗ್ಗೆ ಜ್ಯೋತಿಷಿಗಳಿಂದ ಕೂಡ ಮಾಹಿತಿಯನ್ನು ಪಡೆದು ಸಂಚಿತ ಕರ್ಮದಿಂದ ಬಂದಿರುವಂತಹ ಕಾಯಿಲೆಗೆ ರಥಸಪ್ತಮಿಯ ವ್ರತವನ್ನು ಆಚರಿಸಲಿಕ್ಕೆ ಹೇಳ್ತಾರೆ ಅದರಂತೆ ಅಂದು ಸೂರ್ಯಾರಾಧನೆಯನ್ನು ಮಾಡಿ ಆ ರಾಜಪುತ್ರನಲ್ಲಿ ಇದ್ದಂತಹ ಕಾಯಿಲೆಗಳು ಕೂಡ ನಿವಾಸಿಯಾಗಿ ಅವನು ಆರೋಗ್ಯವಂತಾಗಿ ಪ್ರಬಲಶಾಲಿಗೆ ಕೂಡ ಆಗ್ತಾನೆ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆಯನ್ನು ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಕೂಡ ಪಡೆದಿರ್ತಾರೆ ಅಲ್ಲದೆ ರಾವಣನ ಗೆಲ್ಲಬೇಕಾದ್ರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯ ಆರಾಧನೆಯನ್ನು ಮಾಡಿದನೆಂದು ರಾಮಾಯಣದಲ್ಲಿ ಹೇಳಲಾಗಿದೆ ಹಾಗೆಯೇ ಆರಾಧನೆಯನ್ನು ಮಾಡಿ ಚಿನ್ನವನ್ನ ನೀಡುವಂತಹ ಶಮಂತ ಕಮಣಿ ಪಡೆದಂತಹ ಸತ್ರಾಜಿತನ ಕತೆ ಹರಿವಂಶದಲ್ಲಿ ಬಂದಿದೆ ಇನ್ನು ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥವನ್ನ ಕೂಡ ಬರೆದು ಕಳೆದುಕೊಂಡಂತಹ ಕಣ್ಣನ್ನ ಮತ್ತೆ ಪಡೆದನೆಂದನು ಕೂಡ ಹೇಳ್ತಾರೆ ಹಾಗೆ ಶ್ರೀರಾಮ ಸೂರ್ಯವಂಶದವನಾದ್ರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೆ ಯಮ ಸೂರ್ಯ ಇನ್ನು ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಆಗಿರ್ಬೋದು ಅಥವಾ ಸರೋವರ ಆಗಿರ್ಬೋದು ಮುಂತೆಡೆ ನೀವು ಸ್ನಾನವನ್ನು ಕೂಡ ಮಾಡಿದರೆ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪ ಆಗಿರ್ಬೋದು ಹಾಗೆ ಈ ಜನ್ಮದ ಸಕಲ ದುಃಖಗಳು ಕೂಡ ನಿವಾರಣೆ ಆಗ್ತದೆ ಎಲ್ಲವೂ ಕೂಡ ಪರಿಹಾರ ಆಗ್ತದೆ ಹಾಗೆಯೇ ಸೂರ್ಯೋದಯಕ್ಕೆ ಮಾಡುವಂತಹ ಸ್ಥಾನ ತುಂಬ ಪುಣ್ಯ ಒಂದು ಪುಣ್ಯವಾದಂಥದ್ದು ಹೇಳ್ಬೋದು ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯಗ್ರಹ ಕೂಡ ಸೂರ್ಯನ ಅನುಗ್ರಹ ಕೂಡ ನಿಮ್ಮ ಮೇಲೆ ಪ್ರಾಪ್ತಿಯಾಗ್ಬೋದು ಅಂತ ಕೂಡ ಪುರಾಣಗಳಲ್ಲಿ ಹೇಳಲಾಗ್ತದೆ ಇನ್ನು ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ ಇನ್ನು ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು ಆತನ ಆರಾಧನೆಯಿಂದಲೇ ಸೌರಪಥ ಪಂಥ ಹುಟ್ಟಿದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಇದರ ವಿಶೇಷ ಅಂದರೆ ಇನ್ನು ಎಕ್ಕದೆಲೆಯ ಸ್ನಾನ ಅಂತ ಹೇಳ್ತಾರೆ ಇದನ್ನು ಎಕ್ಕದೆಲೆಯ ಸ್ನಾನ ಕೂಡ ಮಾಡ್ತಾರೆ ಇನ್ನು ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವಂಥ ಅರ್ಕದೆಲೆ ಅಂತ ಹೇಳ್ತಾರೆ ಅಥವಾ ಎಕ್ಕದೆಲೆ ಅಂತ ಕೂಡ ಹೇಳ್ತಾರೆ ಅದು ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಇರಿಸಿ ಸ್ನಾನ ಮಾಡುವುದು ಕೂಡ ರಥಸಪ್ತಮಿಯ ವಿಶೇಷಗಳಲ್ಲಿ ಒಂದು ಎಕ್ಕದೆಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಕೂಡ ರೋಗ ನಿವಾರಿಸುವಂತಹ ಒಂದು ಶಕ್ತಿ ಇದೆ ಅಷ್ಟೇ ಅಲ್ಲ ದೇಹದಲ್ಲಿನ ಕೀಲು ನೋವಾಗಿರ್ಬೋದು ಹಲ್ಲು ನೋವಾಗಿರ್ಬೋದು ಹೊಟ್ಟೆ ನೋವುಗಳಿಗೂ ಕೂಡ ಎಕ್ಕದ ಗಿಡ ತುಂಬಾ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಈ ದಿನ ಎಕ್ಕದಲೆಯ ಸ್ಥಾನಕ್ಕೆ ಕೂಡ ಮಹತ್ವವನ್ನು ನೀಡಲಾಗಿದೆ ಈ ರಥಸಪ್ತಮಿಯ ಬಗ್ಗೆ ಮಾಹಿತಿ ನಿಮಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೂ ತಪ್ಪದೇ ಕನ್ನಡ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ